ಸ್ವಾಗತಿಸುತ್ತೇನೆ. ಬಿರುಕು ಬಿಟ್ಟ ಶಾಲೆ ಕಟ್ಟಡ, ಕಣ್ಣೆತ್ತಿಯು ನೋಡಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಗಿಂಡಿವಾಡ ಶಾಲೆಯಲ್ಲಿ ಕಲಿಯಲು ಗಂಡಿದೆಯೇ ಬೇಕು. ಕಾರವಾರ ತಾಲೂಕಿನ ಕಡಸಗಿರಿಯ ಗಿಂಡಿವಾಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳು ಭಯದ ವಾತಾವರಣದಲ್ಲಿಯೇ ಶಾಲೆಗೆ ಬಂದು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಕ್ರಮೇಣ ಮರಾಠಿ ಕಲಿಯುವ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದ್ದರಿಂದ ಶಾಲೆ ಮುಚ್ಚುವ ಪರಿಸ್ಥಿತಿ ಎದುರಾಗಿತ್ತು. ನಂತರದ ದಿನಗಳಲ್ಲಿ ಈ ಕಟ್ಟಡವನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಅನುದಾನದಲ್ಲಿ ಸಣ್ಣ ಪುಟ್ಟ ದುರಸ್ತಿ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಚಿತ್ತಾಕುಲದ ರಾಮಸೀತಾ ದೇವಸ್ಥಾನದ ಸಮೀಪ ಒಂದು ಸಣ್ಣ ಕೊಠಡಿಯಲ್ಲಿ ಒಂದರಿಂದ ಐದನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದುತ್ತಿದ್ದರು. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿದ್ದರಿಂದ ಕಡಸಗಿರಿ ಗಿಂಡಿವಾಡದ ಶಾಲೆಗೆ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಲಾಯಿತು. ಶಾಸಕರ ಹಾಗೂ ಎಸ್ಡಿಎಂಸಿ ಅವರ ಸತತ ಪರಿಶ್ರಮದಿಂದ ಸರ್ವಶಿಕ್ಷಣ ಅಭಿಯಾನ ಅನುದಾನದಡಿಯಲ್ಲಿ ಹಳೆ ಕಟ್ಟಡದ ಪಕ್ಕದಲ್ಲಿ ಒಂದು ಕೊಠಡಿ ನಿರ್ಮಿಸಲಾಗಿದೆ. ಹಳೆಯ ಕಟ್ಟಡವನ್ನು ದುರಸ್ತಿಯೂ ಮಾಡದೆ ಹಾಗೆಯೇ ಬಿಟ್ಟಿದ್ದರಿಂದ ಗೋಡೆಗಳು ಬಿರುಕು ಬಿಟ್ಟಿವೆ. ಶಾಲಾ ಕಟ್ಟಡದ ಮೇಲ್ಛಾವಣಿ ಬಳಸಿದ್ದ ಹಂಚುಗಳು ಉದುರಿ ಹೋಗಿವೆ. ಮಳೆ ನೀರು ಬಿದ್ದು ಕಟ್ಟಿಗೆಗಳು ಹಾಳಾಗಿದ್ದರಿಂದ ನೀರು ಗೋಡೆಯ ಮೇಲೆ ಸುರಿದು ಮಣ್ಣಿನ ಗೋಡೆ ಬೀಳುವ ಹಂತದಲ್ಲಿದೆ. ಹೀಗಾಗಿ ಶಿಕ್ಷಕರು ಈ ಕಟ್ಟಡ ಬಿಟ್ಟು ಹೊಸ ಕಟ್ಟಡದಲ್ಲಿ ಎಲ್ಲಾ ತರಗತಿಯ ಮಕ್ಕಳನ್ನು ಒಟ್ಟಿಗೆ ಕೂರಿಸಿಕೊಂಡು ಪಾಠ ಮಾಡುತ್ತಿದ್ದಾರೆ. ಶಾಲೆಗೆ ಬರುವ ಮಕ್ಕಳು ಕಿರಿದಾದ ಗದ್ದೆ ಮಧ್ಯೆ ಇರುವ ಕಾಲುದಾರಿಯಿಂದ ಪ್ರತಿದಿನ ಶಾಲೆಗೆ ಬರಬೇಕು. ಮಳೆಗಾಲದಲ್ಲಿ ನೀರು ತುಂಬಿದರೆ ಅದರಲ್ಲಿಯೇ ದಾಟಿ ಬರಬೇಕಾದ ಪರಿಸ್ಥಿತಿ ಇಲ್ಲಿದೆ. ಶಾಲೆಗಾಗಿ ರಸ್ತೆ ನಿರ್ಮಿಸಲು ಶಿಕ್ಷಣ ಇಲಾಖೆ, ಹಿಂದಿನ ಎಸ್ಡಿಎಂಸಿ, ತಾಲೂಕಾಡಳಿತ ಪ್ರಯತ್ನಿಸಿದರು. ಭೂಮಿಯ ಮಾಲೀಕರು ಅನುಮತಿ ನೀಡದೇ ಇರುವುದರಿಂದ ಸಮಸ್ಯೆ ಎದುರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.